ರಾಜ್ಯಪಾಲರಿಗೆ ಅಪಮಾನ ಮಾಡಿರೋ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೈವಾನ್ ಡಿಸಾಜ್ ಆಗಿ ಕಳ್ಳ ಹೈವಾನ್ ಡಿಸಾಜ್ ಆಗಿ ಆ ಬಾಂಗ್ಲಾದೇಶಿ ಹೈವಾನ್ ಡಿಸಾಜ್ ಆಗಿ ಆ ಬಾಂಗ್ಲಾದೇಶಿ ಹೈವಾನ್ ಡಿಸಾಜ್ ಆಗಿ ಮಾತಾಕಿ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಇವತ್ತು ನಮ್ಮ ಇಡೀ ರಾಜ್ಯದಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವೆಲ್ಲ ಇವತ್ತು ಹೋರಾಟ ಮಾಡ್ತಿದ್ದೀವಿ. ಭ್ರಷ್ಟಾಚಾರ ಇವತ್ತು ಮುಗಿಲೆದ್ದಿದೆ. ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಬೇಕು ಯಾವ ಭ್ರಷ್ಟಾಚಾರವೂ ಇಂದ ನಾವೆಲ್ಲರೂ ಪ್ರತಿನಿತ್ಯ ನಾವು ನೆಲೆತಾ ಇದ್ದೀವಿ ಅಂತ. ನಾವು ಕಂಡಂಗೆ ಇಲ್ಲ, ಕಳೆದ ಒಂದೂವರೆ ವರ್ಷದಿಂದ ಪ್ರತಿಯೊಂದು ವಸ್ತುಗಳಲ್ಲಿ ನಾವು ವ್ಯತ್ಯಾಸ ನೋಡಿದ್ದೀವಿ. ಆ ಒಂದು ಈ ಒಂದು ಮುಕ್ತ ಆಗಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಸಿದ್ದರಾಮಯ್ಯವರ ರಾಜೀನಾಮೆ ಕೊಡಲೇಬೇಕು. ಅವರು ಇವಾಗಲಾದರೂ ಎಚ್ಚೆತ್ಕೊಂಡು ಉತ್ತಮ ಸರ್ಕಾರ ಇವತ್ತು ಜನ ನಂಬಿದ್ದಾರೆ, ಅವ್ರಿಗೆ ಬಹುಮತ ಕೊಟ್ಟಿದ್ದಾರೆ, ಆ ನಂಬಿಕೆಗೆ ಅವರು ಆಧಾರ ಆಗಬೇಕು ಅನ್ನೋದೊಂದೇ ಉದ್ದೇಶ ನಮ್ಮದು. ಬಿ ಜೆ ಪಿ ಪಕ್ಷದಿಂದ ಕೇಳ್ಕೊಳ್ತಾ ಇರೋದು ನಾವೇನಂತಂದರೆ ಜನಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಅನ್ಯಾಯ ನಡೀತಾ ಇದೆ. ಇವತ್ತು ನಾವು ನಮ್ಮ ಮಕ್ಕಳಿಗೆ, ನಮ್ಮ ಜೊತೆ ಇರೋರಿಗೆ ಮತ್ತು ಒಂದು ದೇಶಕ್ಕೆ ನಾವು ಮಾದರಿ ಆಗಬೇಕು. ನಾವು ಹೇಳ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಕಲಿರಿ, ಒಳ್ಳೆಯದನ್ನೇ ಮಾಡಿ ಅಂತ ಹೇಳುವಂಥ ಒಂದು ಸ್ಥಿತಿಯಲ್ಲಿ ಮನಸ್ಥಿತಿ ಇಟ್ಕೊಂಡು ಇವತ್ತು ಎಜುಕೇಷನಲ್ ಆಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಮುಂದೆ ಬರುವಂತಹ ಒಂದು ದೇಶ ಇಟ್ಕೊಂಡು ನರೇಂದ್ರ ಮೋದಿ ಕಟ್ಟಂಥ ಕನಸನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಆದರೆ ಭ್ರಷ್ಟಾಚಾರ ಎಲ್ಲಿ ಶುರುವಾದಾಗ ಪ್ರತಿಯೊಂದು ರಾಜ್ಯದಲ್ಲೂ ಭ್ರಷ್ಟಾಚಾರ ಇನ್ನೂ ಜಾಸ್ತಿ ಆಗುತ್ತೆ. ಈ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅಂದರೆ ಅಲ್ಲಲ್ಲೇ ಕಡಿವಾಣ ಹಾಕುವಂತಹ ಒಂದು ಕೆಲಸವನ್ನು ಮಾಡಬೇಕು. ಆ ಬಿ ಜೆ ಪಿ ಪಕ್ಷವು ಮಾಡುತ್ತೆ, ಮಾಡೇ ಮಾಡ್ತಾರೆ ಅನ್ನೋ ಒಂದು ಇದೊಂದು ಉದಾಹರಣೆ ಅಷ್ಟೇ. ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು, ಇಡೀ ದೇಶದಲ್ಲಾಗಿರ್ಬೋದು, ಬಿ ಜೆ ಪಿಯ ನಮ್ಮ ನಾಯಕರುಗಳು ಎಲ್ಲೂ ಕೂಡ ಭ್ರಷ್ಟಾಚಾರ ಆಗದಂತೆ ನಾವು ತಡೆಯುತ್ತೀವಿ ಅನ್ನುವ ಒಂದು ಕಾರ್ಯಕರ್ತನಾಗಿ ನಾವು ಒಂದು ಶಪಥ ಮಾಡಿದ್ದೀವಿ. ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿ ಸುರಕ್ಷಿತವಾಗಿರಬೇಕು, ಸುಭಿಕ್ಷವಾಗಿರಬೇಕು ಅನ್ನೋದೇ ಒಂದು ನಮ್ಮ ಧ್ಯೇಯ ಆಗಿದೆ. ಆ ಒಂದು ಧ್ಯೇಯವನ್ನು ನಾವೆಲ್ಲ ಕಾರ್ಯಕರ್ತರು ಪರ್ಟಿಕ್ಯುಲರ್ ಆಗಿ ನಾವು ಇವತ್ತು ಹೊಸಕೇರಳ್ಳಿಯಿಂದ ವಾರ್ಡ್ 161 ಇಂದ ಸುಮಾರು 5-6 ಬಸ್ಗಳು ಮಾಡಿಕೊಂಡು ನಾವೆಲ್ಲ ಕಾರ್ಯಕರ್ತರು ಒಗ್ಗೂಟಾಗಿ ಮಾಡಿಕೊಂಡು ನಾವು ನಮ್ಮ ಅಶೋಕನವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಜೊತೆಗೆ ಸೇರಿದ್ದೀವಿ. ಅವ್ರಿಗೆ ಪಾದಯಾತ್ರೆ ಮಾಡಿದ್ವಿ. ವಿಜೇಂದ್ರಣ್ಣನವರು ಎಲ್ಲರೂ ಸೇರಿ ಇವತ್ತು ಏನು ಹೇಳಬೇಕು ಅಂದರೆ ಉಗ್ರ ಹೋರಾಟ ಮಾಡ್ತಿದ್ದೀವಿ. ಇದಕ್ಕೆ ಭಗವಂತ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಇವತ್ತು ರಾಯರ ವಾರ, ಇವತ್ತು ರಾಯರು ಇವತ್ತು ಆರಾಧನೆ ನಡೀತಾ ಇದೆ. ಆ ರಾಯರು ಖಂಡಿತ ನಮ್ಮ ಕರ್ನಾಟಕಕ್ಕೆ ಎಲ್ಲ ಜನತೆಗೂ ಒಳ್ಳೇದು ಮಾಡಲಿ. ನಾನಿವತ್ತು ಯಾರಿಗೂ ದ್ವೇಷ ರಾಜಕಾರಣಿ ಮಾಡಲಿಕ್ಕಾಗಲಿ, ಒಬ್ಬ ವ್ಯಕ್ತಿಯ ಮೇಲೆ ಒಂದು ದೋಷ ಮಾಡೋಕ್ಕಾಗಿ ನಾನು ಇಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಿಲ್ಲ. ಆದರೆ ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಅವ್ರಿಗೆ ಬೆನ್ನು ತಟ್ಟುವ ಕೆಲಸ, ಅವಕ್ಕೆ ಸಹಕಾರ ಮಾಡೋದಕ್ಕೆ ನಾವು ಬಿ ಜೆ ಪಿ ಪಕ್ಷದವರಾಗಿರ್ಬೋದು ಇಲ್ಲ ಸಾಮಾನ್ಯ ನಾಗರಿಕನಾಗಿ ನಾನು ಉತ್ತಮವಾಗಿ ಅವರಿಗೆ ಪ್ರೋತ್ಸಾಹ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಡೀತಿರುವಂಥ ಭ್ರಷ್ಟಾಚಾರನ ಕಣ್ಣಲ್ಲಿ ನೋಡಿ ಭಾಳ ಬೇಜಾರಾಗಿ ನೊಂದು ಇವತ್ತು ಜನ ಸಾಯುವ ಮಟ್ಟಕ್ಕೆ ಬಂದಿದೆ. ಸೂಸೈಡ್ ಮಾಡ್ಕೋತಾ ಇದ್ದಾರೆ ಅಧಿಕಾರಿಗಳು. ಅಂದರೆ ಯಾವ ಮಟ್ಟಿಗೆ ಇದು ಬೆಳವಣಿಗೆ, ಇದು ಉತ್ತಮವಾದ ಬೆಳವಣಿಗೆ ಅಲ್ಲ. ನಾವು ಜನಕ್ಕೆ ತೋರಿಸ್ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಮುಂದಕ್ಕೂ ಮಾಡ್ತೀವಿ. ದಯವಿಟ್ಟು ಎಲ್ಲ ಒಳ್ಳೆ ಕೆಲಸಕ್ಕೆ ಸಹಕಾರ ಕೊಡಿ ಅಂತ ಕೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸೋದಕ್ಕೆ ಇಷ್ಟಪಡ್ತೀನಿ.